ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ಸ್ನೇಹಿತರೆ, ಇವತ್ತು ಸಂಸದೆ ಆಗಿ ಸೆಲೆಕ್ಟ್ ಆಗಿರುವಂತಹ ಕಂಗನಾ ರಣಾವತ್ ಅವರ ಮೇಲೆ ಒಂದು ಸಣ್ಣ ದಾಳಿ ಆಗಿದೆ. ಕುಲ್ವಿಂದರ್ ಕೌರ್ ಅಂತಕ್ಕಂತಹ CISF ಮಹಿಳೆ ಅಥವಾ ಅಧಿಕಾರಿ ಅಥವಾ ರಕ್ಷಣಾ ಸಿಬ್ಬಂದಿ ಏನಿದ್ದಾರೆ, ಅವರು ಒಂದು ಸಣ್ಣ ಪ್ರಮಾಣದಲ್ಲಿ ಒಂದಿಷ್ಟು ದಾಳಿಯನ್ನು ಮಾಡಿದ್ದಾರೆ. ಯಾಕೆ ಅಂತಂದರೆ, ಇವರು ಅಂದರೆ ಕಂಗನಾ ರಣಾವತ್ ಏನಿದ್ರು, ರೈತರು ಧರಣಿ ಕುಂತಾಗ ಈ ರೈತರು 100 ರೂಪಾಯಿಗೋಸ್ಕರ ಧರಣಿ ಕೂತ್ಕೊಳ್ಳುವಂಥವ್ರು ಅಂದರೆ ಈ 100 ರೂಪಾಯಿ ರೈತರು ಅಂತ ಹೇಳಿ ಒಂದು ಮಾತನ್ನು ಹೇಳಿರ್ತಾರೆ. ಈ ಹಿಂದೆ ಅಂದರೆ ಈ ರೈತ ಚಳವಳಿ ಏನು ನಡೆದಿತ್ತು ಆವಾಗ ಈ ಒಂದು ಮಾತನ್ನು ಕಂಗನಾ ರಣಾವತ್ ಅವರು ಹೇಳ್ತಾರೆ. ಅಂದರೆ ತನ್ನ ಒಂದು ಪ್ರಖರ ಮಾತುಗಳ ಮೂಲಕ ಅಥವಾ ಒಂದೇನೋ ಈ ಇನ್ನೊಬ್ಬರನ್ನು ಹೀಯಾಳಿಸುವಂತಹ ಒಂದು ಕಾಲೆಳೆಯುವಂತಹ ಮಾತುಗಳ ಮೂಲಕ ಫೇಮಸ್ ಆಗುವಂತಹ ಒಂದು ಹುನ್ನಾರಕ್ಕೆ ಕಂಗನಾ ರಣಾವತ್ ಅವರು ದಾಪುಗಾಲು ಅಥವಾ ಹುಂದೆಗಾಲನ್ನು ಇಡುವಂಥ ಹೆಣ್ಮಗಳು. ಅನೇಕ ನಟರ ಬಗ್ಗೆ ಇವರು ಮಾತನಾಡಿರುವಂಥದ್ದು ಹಿಂದೆ ಅಂದರೆ ಒಂಥರ ಸಂಶೇಷನಲ್ಲಿರುವಂಥದ್ದು ಅಥವಾ ಒಂದು ಪ್ರಚಲಿತದಲ್ಲಿ ಇರುವಂಥದ್ದು, ಈ ರೀತಿ ಮನಸ್ಥಿತಿ ಕಂಗನಾ ರಣಾವತ್ ಅವರು. ಈಗ ಈ ಒಂದು CISFನ ಯೋಧೆ ಏನಿದ್ದಾಳೆ, ಇವರು ಅಂದರೆ ಇವಳ ತಾಯಿ ಈ ಒಂದು ರೈತ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರಂತೆ. ಹೀಗಾಗಿ ನನ್ನ ತಾಯಿ ಈ ಒಂದು ರೈತ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು, ಆವಾಗ ನೀನು ಈ ಥರ ಮಾತನಾಡಿದ್ದಿ, ಇದರಿಂದ ನನ್ನ ಮನಸ್ಸಿಗೆ ತುಂಬ ನೋವಾಗಿತ್ತು, ಅದರಿಂದ ನಾನು ನಿಮಗೆ ಕಪಾಳ ಮೋಕ್ಷ ಮಾಡಿದೆ ಅಂತ ಹೇಳಿ ಈ CISF ಯೋಧೆ ಹೇಳಿದರು. ಸ್ನೇಹಿತರೆ, ಈ ಯೋಧೆ ಏನಿದ್ದಾರಲ್ಲ, ಇವರು ಒಬ್ಬ ರೈತ ಹೋರಾಟಗಾರ ಏನಿದ್ದಾರೆ, ಅವರ ತಂಗಿ ಅಂತ ಹೇಳಿ ಕೇಳಿಬಂದಿದೆ. ನಂತರ ಇವರ ಮನೆತನ ಪೂರ್ತಿ ರೈತಾಪಿ ಮನೆತನ, ಪಂಜಾಬ್ನಲ್ಲಿ ಒಂದು ರೈತಾಪಿಯಾಗಿ ಒಂದು ರೈತ ಜೀವನವನ್ನು ನಡೆಸ್ತಕ್ಕಂತಹ ಮನೆತನ ಇವತ್ತು. ಹೀಗಾಗಿ CISFಲ್ಲಿ ಕಾರ್ಯನಿರ್ವಹಿಸ್ತಕ್ಕಂತಹ ಈ ಮಹಿಳೆ ಇವತ್ತು ತುಂಬ ರೋಷಿ ಹೋಗಿ ಕಂಗನಾ ರಣಾವತ್ ಮೇಲೆ ಒಂದು ಕಪಾಳ ಮೋಕ್ಷವನ್ನು ಮಾಡಿರುವಂಥದ್ದು. ಈಗ ಈ ಮಹಿಳೆ ಏನಂದರೆ ಈ ಸೈನಿಕ ಏನಿದ್ದಾಳೆ, CISF ಯೋಧೆ, ಇವರನ್ನು ಸಸ್ಪೆಂಡ್ ಸಹ ಮಾಡಲಾಗಿದೆ. ನಂತರ ಇವರ ಮೇಲೆ ಒಂದಿಷ್ಟು ವಿಚಾರಣೆ ಸಹ ನಡೆಸಲಾಗ್ತಾ ಇದೆ ಮತ್ತು ಮಹಿಳಾ ಆಯೋಗಕ್ಕೆ ಇವರ ಬಗ್ಗೆ ದೂರು ಹೋಗಿದೆ. ಇವರನ್ನು ಇನ್ನಷ್ಟು ವಿಚಾರಣೆ ಒಳಪಡಿಸಬೇಕು ಅಂತಕ್ಕಂತಹ ಮಾತುಗಳು ಕೇಳಿಬರ್ತವೆ. ಮತ್ತು ಕಂಗನಾ ರಣಾವತ್ ತನ್ನ ಮನೆಗೆ ಹೋದ್ಮೇಲೆ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದಾರೆ. ಪಂಜಾಬ್ನಲ್ಲಿ ಈ ಉಗ್ರಗಾಮಿತನ ಅಥವಾ ಈ ತೀವ್ರಗಾಮಿತನ ಏನಾಗಿದೆ, ಹೆಚ್ಚಾಗ್ತಾ ಇದೆ. ಹೀಗಾಗಿ ಪಂಜಾಬ್ ಸೇಫ್ ಆಗಿಲ್ಲ ಅಂತ ಹೇಳಿ ವಿಡಿಯೋನ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಅಂದರೆ ಇಲ್ಲಿ ನಾವು ಒಟ್ಟಾರೆಯಾಗಿ ನೋಡ್ತಾ ಹೋದಾಗ ಕಂಗನಾ ರಣಾವತ್ ಮೇಲೆ ಈ ರೀತಿ ಹಲ್ಲೆ ಒಂದು ರೀತಿ ಖಂಡನೀಯ ಅಂತಲೇ ಹೇಳ್ಬೋದು. ಯಾಕೆಂದರೆ ಒಂದು ಸಂಸದೆಗೆ ಎಲ್ಲಿ ಉತ್ತರ ಕೊಡಬೇಕು ಆ ರೀತಿ ಉತ್ತರ ಕೊಡಬೇಕು ಅಂದರೆ ಸಂಸದೆ ಆಗಿ ಇನ್ಮೇಲೆ ಸೆಲೆಕ್ಟ್ ಆಗಿದ್ದಾರೆ, ಇನ್ಮೇಲೆ ಅವರು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾರೆ, ಅದೊಂದು ಮಾತನ್ನು ಹೊರತಾಪಡಿಸಿದರೆ ಅಂದರೆ ಇಲ್ಲಿ ಅಂದರೆ ಈಗ ಸಾಮಾಜಿಕ ಜೀವನದಲ್ಲಿ ಇರುವಂತಹ ವ್ಯಕ್ತಿಗಳಿದ್ದಾರೆ ಅವ್ರ ಮೇಲೆ ಈ ರೀತಿಯಂತಹ ಹಲ್ಲೆ ನಡೆಸೋದು ಒಂದು ರೀತಿ ಸರಿಯಲ್ಲ ಅಂಥೇಳಿ ಒಂದಿಷ್ಟು ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಮತ್ತು ಈ ಮಹಿಳೆಯ ಪರವಾಗಿಯೂ ಅಂದರೆ ಈ ಸೈನಿಕ ಏನಿದ್ದಾಳೆ ಇವಳ ಪರವಾಗಿಯೂ ಸಹ ಒಂದಿಷ್ಟು ಜನ ಮಾತನಾಡ್ತಾ ಇದ್ದಾರೆ. ಅದರಲ್ಲಿ ಇಬ್ಬರ ಬಗ್ಗೆಯೂ ಒಂದಿಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಕಾಮೆಂಟ್ಸ್ಗಳ ಸುರಿಮಳೆ ಸುರಿತಾ ಇದೆ. ಅನೇಕ ಚಾನಲ್ಗಳಲ್ಲಿ ಈ ಬಗ್ಗೆ ವರದಿ ಈಗ ಪ್ರಸಾರವಾಗ್ತಾ ಇದೆ. ಅಂದರೆ ಈ ಸಾರ್ವಜನಿಕ ಕ್ಷೇತ್ರದಲ್ಲಿ ಅಥವಾ ಸಾರ್ವಜನಿಕ ರಂಗದಲ್ಲಿ ಏನಿರ್ತಾರೆ ಅವರಿಗೆ ಒಬ್ಬ ಸಾಮಾನ್ಯವಾಗಿರ್ತಕ್ಕಂತಹ ಜನ ಒಂದು ವಾದವನ್ನು ಮಾಡೋದು ಅಥವಾ ಅಂದರೆ ಸಭೆ ಸಮಾರಂಭಗಳಲ್ಲಿ ನೇರವಾಗಿ ಅವರಿಗೆ ಒಂದು ಹರಿಬೀಳೋದು ಅಥವಾ ಮುಗಿಬೀಳೋದು ಅಂತ ಏನು ಹೇಳ್ತೀವಿ ನಾವು, ಈ ಥರ ಆದರೆ ಪ್ರತಿಯೊಬ್ಬರೂ ಸಹ ಅದನ್ನೇ ಮಾಡುವಂತಹ ಒಂದು ಈ ಟ್ರೆಂಡ್ ಶುರುವಾಗುತ್ತೆ. ಸೊ ಆದ್ದರಿಂದ ಅವರಿಗೆ ಎಲ್ಲಿ ಉತ್ತರ ಕೊಡಬೇಕು ಅದಕ್ಕೆ ಬೇರೆ ಬೇರೆ ದಾರಿಗಳಿವೆ, ಅಲ್ಲಿ ಉತ್ತರ ಕೊಟ್ಟರೆ ಚೆನ್ನಾಗಿರುತ್ತೆ. ಕಂಗನಾ ರಣಾವತ್ ಅವರ ಮೇಲೆ ಇನ್ಯಾವ ಮಾತುಗಳು ಕೇಳಿ ಬರ್ತವೆ ಮತ್ತು ಈ ಒಂದು ಕೇಸ್ ಎಲ್ಲಿಗೆ ಮುಟ್ಟತ್ತೆ, ಮುಂದೆ ಯಾವ್ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕಾಗಿದೆ. ಮುಂದಿನ ಒಂದು ರೋಚಕವಾಗಿರುವಂತಹ ಎಪಿಸೋಡೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ, ವಂದೇ ಮಾತರಂ. ನಮಸ್ತೆ ದೋಸ್ತೋ, ಮುಂದೆ ಬಹು ಜಾದಾ ಫೋನ್ ಕಾಲ್ಸ್ ಆ ರಹೆ ಹೈ ಮೀಡಿಯಾಕ್ಕೆ ಭೀ ಔರ್ ಮೇರೆ ಶುಭಚಿಂತಕೋಕ್ಕೆ ಭೀ. ಸಬ್ಸೆ ಪಹಲೆ ತೋ ಐ ಆಮ್ ಸೇಫ್, ಐ ಆಮ್ ಪರ್ಫೆಕ್ಟ್ಲಿ ಫೈನ್. ಆ ಚಂಡೀಗಢ ಏರ್ಪೋರ್ಟ್ ಪೇ ಜೊ ಹಾದಸಾ ಹುವಾ ವೋ ಸಿಕ್ಯೂರಿಟಿ ಚೆಕ್ಕೆ ಸಾಥ್ ಮೇ ಹುವಾ. ವಹಾಂ ಪೇ ಮೈ ಸಿಕ್ಯೂರಿಟಿ ಚೆಕ್ ಕರ್ಕೆ ಜೈಸೆ ಹಿ ನಿಕ್ಲಿ ತೊ ದೂಸರೇ ಕ್ಯಾಬಿನ್ ಮೇ ಜೊ ಮಹಿಲಾ ಥೀ ಜೊ ಸುರಕ್ಷಾ ಕರ್ಮಚಾರಿ ಥೀ CISF ಕಿ, ಉನ್ಹೊನೆ ಮೇರೇ ಉನ್ಕೆ ಪಾಸ್ ಯಾ ಉನ್ಕೋ ಕ್ರಾಸ್ ಕರ್ನೆ ಕಾ ಇಂತಜಾರ್ ಕಿಯಾ ಔರ್ ಸೈಡ್ ಸೆ ಆಕರ್ ಜೊ ಹೈ ಮುಝೆ ಮೇರೆ ಫೇಸ್ ಪೇ ಹಿಟ್ ಕಿಯಾ ಔರ್ ಗಾಲಿಯಾಂ ದೇನೆ ಲಗಿ. ಔರ್ ಜಬ್ ಮೈನೆ ಉನ್ಕೋ ಪೂಛಾ ಕಿ ಉನ್ಹೊನೆ ಐಸಾ ಕ್ಯೂ ಕಿಯಾ ತೊ ಉನ್ಹೊನೆ ಕಹಾ ಕಿ ವೋ ಫಾರ್ಮರ್ಸ್ ಪ್ರೊಟೆಸ್ಟ್ ಕೋ ಜೊ ಹೈ
वो सपोर्ट करती हैं और आई एम सेफ, बट माई कंसर्न इज़ कि जो आतंकवाद और उग्रवाद पंजाब में बढ़ रहा है, हाउ डू वी हैंडल दैट? थैंक यू।